ವಿವಾದಾತ್ಮಕ ಟ್ವೀಟ್ಗಳು ಸಿನಿಮಾ ವಿಮರ್ಶೆಗಳಿಂದ ಹೆಸರಾಗಿರುವ ಕಮಲ್ ಆರ್ ಖಾನ್ ಅಲಿಯಾಸ್ ಕೆಆರ್ಕೆ ಕಳೆದ ವಾರ ಮುಂಬೈನಲ್ಲಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಾರೆ. ವಿವಾದಾತ್ಮಕ ಟ್ವೀಟ್ ಕಾರಣಕ್ಕೆ ಮುಂಬೈನ ಮಲಾಡ್ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದ ಕಮಲ್ ಆರ್ ಖಾನ್ ಬಳಿಕ ವಸೂರ್ವ ಪೊಲೀಸರಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿದ್ದಾರೆ. ಇದೀಗ ಅವರ ಅಧಿಕೃತ ಟ್ವೀಟರ್ ಖಾತೆಯಿಂದ ಅವರ ಪುತ್ರಿ ಎಂದು ಹೇಳಿಕೊಂಡಿರುವ ಫೈಜಲ್ ಕಮಲ್ ಎಂಬುವರು ಟ್ವೀಟ್ ಮಾಡಿದ್ದು, ನಮ್ಮ ತಂದೆಯನ್ನು ಕೊಲ್ಲುವ ಷಡ್ಯಂತ್ರ ನಡೆಯುತ್ತಿದ್ದು ದಯವಿಟ್ಟು ಅವರನ್ನು ಕಾಪಾಡಿ ಎಂದು ಬಾಲಿವುಡ್ ಹೀರೋಗಳಿಗೆ ಮನವಿ ಮಾಡಿದ್ದಾರೆ. ನಾನು ಕೆಆರ್ಕೆ ಅವರ ಪುತ್ರಿ ಫೈಜಲ್ ಕಮಲ್. ಕೆಲವು ವ್ಯಕ್ತಿಗಳು ಮುಂಬೈನಲ್ಲಿ ನನ್ನ ತಂದೆಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲು ಯತ್ನಿಸುತ್ತಿದ್ದಾರೆ. ನನಗೆ ಇನ್ನು 23 ವರ್ಷ. ನಾನು ಲಂಡನ್ನಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ತಂದೆಗೆ ಹೇಗೆ ಸಹಾಯ ಮಾಡುವುದು ಎಂದು ನನಗೆ ಗೊತ್ತಿಲ್ಲ. ಅಭಿಷೇಕ್ ಬಚ್ಚನ್, ರಿತೇಶ್ ದೇಶ್ಮುಖ್ ಮತ್ತು ದೇವೇಂದ್ರ ಫಡ್ನಾವಿಸ್ ಅವರ ಬಳಿ ನಾನು ಮನವಿ ಮಾಡುತ್ತಿದ್ದೇನೆ. ದಯವಿಟ್ಟು ನನ್ನ ತಂದೆಯನ್ನು ಕಾಪಾಡಿ ಎಂದು ಟ್ವೀಟ್ ಮಾಡಿದ್ದಾರೆ. ಅವರಿಲ್ಲದೆ ಹೋದರೆ ನಾನು ಮತ್ತು ನನ್ನ ತಂಗಿ ಸತ್ತೇ ಹೋಗುತ್ತೇವೆ. ಅವರೇ ನಮಗೆ ಜೀವನ. ಎಲ್ಲ ಜನರು ಕೆಆರ್ಕೆಗೆ ಬೆಂಬಲ ನೀಡಿರೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ತಂದೆ ಸಹ ಸುಶಾಂತ್ ಸಿಂಗ್ ರಜಪೂತ್ ರೀತಿಯಲ್ಲಿ ಜೈಲಿನಲ್ಲಿ ಸಾಯುವುದು ನಮಗೆ ಇಷ್ಟವಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಫೈಜಲ್ ಕಮಲ್. ಇನ್ನು 2020ರಲ್ಲಿ ಕಮಲ್ ಆರ್ ಖಾನ್ ಮಾಡಿದ್ದ ದ್ವೇಷಪೂರ್ಣ ಟ್ವೀಟ್ನ ವಿರುದ್ಧ ರಾಹುಲ್ ಕನ್ವಾಲ್ ಎಂಬುವವರು ಮುಂಬೈನ ಮಲಾಡ್ ಪೊಲೀಸರಿಗೆ ದೂರು ನೀಡಿದ್ರು. ಕಮಲ್ ಆರ್ ಖಾನ್ ಭಾರತದಲ್ಲಿ ವಾಸವಿಲ್ಲದಿದ್ದ ಕಾರಣ ಅವರ ಬಂಧನ ಸಾಧ್ಯವಾಗಿರಲಿಲ್ಲ. ಆದರೆ ಆಗಸ್ಟ್ 30ರಂದು ಬೆಳಗ್ಗೆ ಕಮಲ್ ಆರ್ ಖಾನ್ ಮುಂಬೈನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ಅವರನ್ನು ಪೊಲೀಸರು ಬಂಧಿಸಿದ್ರು. ಆ ಪ್ರಕರಣದಲ್ಲಿ ಜಾಮೀನಿಗೆ ಯತ್ನಿಸುತ್ತಿರುವಾಗಲೇ 2019ರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈನ ವರ್ಸೋವಾ ಪೊಲೀಸರು ಕಮಲ್ ಆರ್ ಖಾನ್ ಅವರನ್ನು ಬಂಧಿಸಿ ವಶಕ್ಕೆ ಪಡೆದುಕೊಂಡರು. 2019ರಲ್ಲಿ ತಮ್ಮ ಮೇಲೆ ಕಮಲ್ ಆರ್ ಖಾನ್ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಕಮಲ್ ಆರ್ ಖಾನ್ರ ಜಿಮ್ ಟ್ರೈನರ್ ಒಬ್ಬರು ವರ್ಸೋವಾ ಪೊಲೀಸರಿಗೆ 2021ರಲ್ಲಿ ದೂರು ನೀಡಿದ್ರು. ಕಮಲ್ ಆರ್ ಖಾನ್ಗೆ ಭಾರಿ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಇದ್ದಿದ್ದರಿಂದ ತಾನು ದೂರು ನೀಡಲು ಭಯಗೊಂಡಿದ್ದೆ ಎಂದು ತಡವಾಗಿ ದೂರು ನೀಡುತ್ತಿರುವ ಬಗ್ಗೆ ಯುವತಿ ಪೊಲೀಸರಲ್ಲಿ ಹೇಳಿಕೊಂಡಿದ್ರು.